हेलो। हेलो, हाँ नमस्ते. अहोरात्र यार, ನಾನು ಚಂದ್ರು ಅಂತ ಹೇಳಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಕುಕ್ಕವಾಡ ಗ್ರಾಮ. ಏನ್ ಬೇಕು? ಅಹೋರಾತ್ರ ಒಟ್ಟಿಗೆ ಮಾತಾಡ್ಬೇಕಂದ್ರೆ ಸುಮಾರು ಒಂದು ವರ್ಷಗಳಿಂದ ಕಾಯ್ತಾ ಇದ್ದೆ. ಇವತ್ತು ಸಿಕ್ಕಿದ್ರೆ ನನ್ನ ಭಾಗ್ಯ ಅಂತ ಅನ್ಕೊಂತೀನಿ. ಆಯ್ತು, ಹಲೋ ಸಂತೋಷ ಅಲ್ಲ? ಹಲೋ, ಅಹೋರಾತ್ರ. ಸಂತೋಷ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಸಾಕಷ್ಟು ವಿಡಿಯೋಗಳು, ಯಾವ್ಯಾವ ವಿಡಿಯೋ ಬರುತ್ತೋ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀನಿ. ಪ್ಲಸ್ ಮೂರ್ಖನ ಮಾತುಗಳು, ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಂಡೆ, ಅದನ್ನು ಕೆಲವೊಂದು ವಿಷಯಗಳನ್ನ ಅಳವಡಿಸ್ಕೊಂಡೆ. ನಿಜ, ನನಗೆ ಏನ್ ಮಾತಾಡ್ಬೇಕು ಅನ್ನೋ ಒಂದು ದಾರಿ ಸಿಗ್ತಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಅಹೋರಾತ್ರ ಊಟ ಆಯ್ತಾ? ಟಾಪಿಕ್ ಬರ. ಟಾಪಿಕ್ ಅಂತ ಹೇಳಿದ್ರೆ, ಈಗ ನಮ್ಮಿಂದ ಇನ್ನೊಬ್ರಿಗೆ ಇತರರಿಗೆ ಒಳ್ಳೇದಾಗ್ಬೇಕು ಅಷ್ಟೇನೆ. ಅದು ದಾವಣಗೆರೆಯಲ್ಲಿ ಸಹಜವಾಗಿ ಎಲ್ಲರಿಗೂ ಇರೋ ಗುಣ ಅದು. ನಿಮ್ಮ ದಾವಣಗೆರೆ ಭೂಮಿಲಿ ಅದೇನಿದೆಯೋ ಗೊತ್ತಿಲ್ಲ, ಯಾವಾಗ್ಲೂ ಇನ್ನೊಬ್ಬರಿಗೆ ಉಪಕಾರ ಮಾಡದೆ ನೋಡ್ತಾ ಇರ್ತೀರಿ. ಇಲ್ಲ, ಏನಂತ ಹೇಳಿದ್ರೆ, ಈಗ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಯೋಚನೆ ಮಾಡೋದು ಯಾವತ್ತೂ. ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ಹೇಳ? ದಾವಣಗೆರೆಯಲ್ಲಿ ಮ್ಯಾಕ್ಸಿಮಮ್ ಜನ ಇನ್ನೊಬ್ಬರಿಗೆ ಉಪಕಾರ ಮಾಡ್ಬೇಕು ಅಂತಾನೆ ನೋಡ್ತಾರೆ, ಯಾಕೆ ಹೇಳು? ಯಾಕೆಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಮಣ್ಣಿನ ವೈಶಿಷ್ಟ್ಯತೆ ಹೆಂಗಿದೆ? ಯಾಕೆ ಹೇಳು? ಜಗಳೂರು, ಮತ್ತೆ ಈ ನಿಮ್ಮ ಭರಮಸಾಗರ ಆ ಕಡೆ ಈ ಕಡೆ ಎಲ್ಲ ಜನ ಪರೋಪಕಾರದಲ್ಲೇ ಜಾಸ್ತಿ ಇರ್ತೀರಿ, ಯಾಕೆ ಹೇಳು? ಏನೋ ಗೊತ್ತಿಲ್ಲ ಅವ್ರ ಹತ್ರ. ನಮ್ಗೆ ಅಂತೂ ನಮ್ಗೆ ರಾಜರ ಕಾಲದ ಕೋಟೆ ಕೊತ್ತಲೆಗಳು ಅಲ್ಲಿ ಊರಲ್ಲಿ ಎಲ್ಲಿಯೂ ಇಲ್ಲ. ಆ ಊರಿಂದ ಆಚೆ ಆ ಉಚ್ಚಂಗಿ ಎಲ್ಲಮ್ಮನ ಬೆಟ್ಟ ಇದೆ, ಅದು ದೇವ್ರದ್ದು ಅಂತ ಅಲ್ಲಿ ಕೋಟೆ ಕಟ್ಟಿದ್ರು. ಆದ್ರೆ ದಾವಣಗೆರೆಯಲ್ಲಿ ಯಾಕೆ ಅಂದ್ರೆ ಮ್ಯಾಕ್ಸಿಮಮ್ ಒಳ್ಳೆತನ ಇದೆ ಅಂದ್ರೆ ಆ ಭೂಮಿಲಿ ಆ ದಾವಣಗೆರೆ ಹೆಸರೇ ದೇವನಗರಿ ಅಂತ. ಹೌದು, ದೇವನಗರಿ. ಅದು ರಕ್ತಪಾತಗಳಷ್ಟು ಕಂಡಿಲ್ಲ ಅದು ಜಾಗ, ಮತ್ತೆ ತುಂಬಾ ಎಂಜಾಯ್ ಮಾಡೋ ಜನ ನೀವೆಲ್ಲ. ಯಾವಾಗ್ಲೂ ಮನರಂಜನೆ, ಸುಖ, ದುಡಿಯೋದು, ಕಷ್ಟಪಡೋದು, ಎಂಜಾಯ್ ಮಾಡೋದು, ಗೌರವ ಅಂದ್ರೆ ಈ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್, ಹಬ್ಬ ಹರಿದಿನಗಳು ಮಾಡೋದು. ಹೌದು. ಅವ್ರತ್ರ ಏನಂದ್ರೆ, ನಮ್ಮ ದಾವಣಗೆರೆಯಲ್ಲಿ ಸ್ವಭಾವನೇ ಹಾಗೆ. ಯಾಕಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು, ನಮ್ಮಿಂದ ಇನ್ನೊಬ್ಬರು ಒಳ್ಳೇದಾಗ್ಬೇಕು ಅನ್ನೋ ಪರಿಸರವೇ. ಹಾಗಂತ ಕೆಟ್ಟವರು ಇಲ್ಲ ಅಂತೇನಿಲ್ಲ, ಆದ್ರೆ ಅದು ಏನಾಗುತ್ತ, ಕೆಲವರು ವಲಸೆ ಹೋದವರು, ಕೆಲವರು ಅದನ್ನ ನೀವು ತಡಿಬೇಕು ಆದಷ್ಟು. ಈ ನಡುವೆ ನಾವು ದಾವಣಗೆರೆಯಲ್ಲಿ ವೃಕ್ಷ ರಕ್ಷಾ ಮಾಡ್ತಾ ಇದೀವಿ, ಬೇರೆ ಊರಿಗಿಂತ ಕಡಿಮೆನೆ ವೃಕ್ಷಗಳು ಹಾನಿ ಆಗಿರೋದು. ಆದ್ರೆ ನಮಗೆ ನಿಲ್ತಾನೆ ಇಲ್ಲ, ಎರಡು ವರ್ಷದಿಂದ ಮಾಡಿದ್ರು ಮಳೆ ಹೊಡೆಯೋರು ವೃಕ್ಷನ ಹಾನಿ ಮಾಡಿರೋದು ಘಟನೆಗಳು ಇನ್ನೂ ಸಿಗ್ತಾನೆ ಇದೆ ಅಂದ್ರೆ ನೀವೆಲ್ಲ ಇವತ್ತು ಮತ್ತೆ ದಾವಣಗೆರೆಯ ಆ ಹೆಸರನ್ನ ಉಳಿಸ್ಬೇಕು ನೀವೆಲ್ಲ. ನಾವು ವೃಕ್ಷಗಳ ಬಗ್ಗೆ ಕಾಳಜಿ. ನಾನು ಅವ್ರ ಹತ್ರ ನಾನು ಕೆಲವೊಂದ್ ಟೈಮ್ ಅಲ್ಲಿ ದೇವಸ್ಥಾನ, ಮಠ, ಮಂದಿರಗಳ ಹತ್ರ ಹೋದಾಗ ಮಳೆ ಹೊಡೆದಲ್ಲ ಕೇಳಿದೀನಿ. ಇದನ್ನ ಮಳೆ ಹೊಡೆದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ವಿಚಾರ ಮಾಡಿದೀನಿ ಅವ್ರ ಹತ್ರ. ಅವರು ಇಲ್ಲ, ನಮ್ಗೇನೋ ಅದರಿಂದ ಒಳ್ಳೇದಾಗುತ್ತೆ. ಇಲ್ಲ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪಲ್ಲ. ಅದೊಂದು ಮರ ಅಂತ ತಿಳ್ಕೊಬೇಡಿ, ಅದು ಒಂದು ಮನುಷ್ಯ ಅಂತ ತಿಳ್ಕೊಳ್ಳಿ. ಅದೇ ಅದೇ, ಇದೆಲ್ಲ ಒಳ್ಳೆ ಗುಣ ಇದೆ, ಅದಕ್ಕೆ ನಮಗೆ ತುಂಬಾ ಇಷ್ಟ. ಇವತ್ತು ಇನ್ನೊಂದು ವೃಕ್ಷರಕ್ಷಾ ನಾವು ಕಾಪಾಡ್ಕೊಂಡು ಬಂದಿದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ದಾವಣಗೆರೆಯ ಹುಡುಗರೆ. ಯಾಕಂದ್ರೆ ದಾವಣಗೆರೆ ಹುಡುಗರು ವೃಕ್ಷರಕ್ಷಾನ ಯಾವತ್ತೂ ನಿಂತೋಗಕ್ ಬಿಡ್ಲಿಲ್ಲ. ಅವರು ಅವರು ಜೀವಂತ ಹಿಡ್ಕೊಂಡು ಬಂದ್ರು. ಎಷ್ಟೇ ಸಲ ಜನ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು, ತುಳಿಯೋಕ್ ಪ್ರಯತ್ನ ಪಟ್ರು, ಅದನ್ನ ವೃಕ್ಷರಕ್ಷಾದಲ್ಲಿ ಯಾವುದು ಹಣವಿಲ್ಲದ ಹಣವಲ್ಲದ ಆರ್ಗನೈಸೇಷನ್ ಅದು, ಅದು ಯಾರ ಹತ್ರ ಏನು ಬಯಸದೇ ಇರೋದು. ಬರೀ ಜನ ಕೂಡ ನಾವು 1 ಗಂಟೆಗಿಂತ ಹೆಚ್ಚಾಗಿ ದೇಶಕ್ಕೆ ವೃಕ್ಷಗಳಿಗೆ ಕೊಡಬಾರದು ಅಂತ ನಿರ್ಧಾರ ಮಾಡಿಕೊಂಡು ಮನೆಯಲ್ಲಿ ಹೆಣ್ಮಕ್ಳಿಗೂ ಬೇಜಾರಾಗಬಾರ್ದು, ಇವನು ಯಾವಾಗ್ಲೂ ಮಠ ಕಾಪಾಡ್ತಾನೆ, ಊರಿಗೆ ಉಪಕಾರಿ ಅನ್ನಿಸ್ಕೋಬಾರ್ದು ಅಂತ ವಾರಕ್ಕೆ 1 ಗಂಟೆ ಮಾತ್ರ ಜನ ಕೊಡ್ಲಿ ಅಂತ ನಾವು ತನ್ನ ಕೆಲಸನು ತಾನು ಮಾಡ್ಲಿ, ವಾರಕ್ಕೆ ಒಂದೇ 1 ಗಂಟೆ ಜನ ದೇವರು ವೃಕ್ಷಗಳಿಗೆ ಕೊಡ್ಲಿ ಅಂತ ಶುರು ಮಾಡಿದ್ವಿ. ಆದ್ರೂ ಸರ್ಕಾರನೇ ಅನೇಕ ಕಡೆ ಮರಗಳನ್ನ ಗಿಡಗಳನ್ನ ಈ ರೋಡ್ ವೈಂಡಿಂಗ್ ಅಲ್ಲಿ
ಕಟ್ ಮಾಡಕ್ ಶುರು ಆಯ್ತು. ಕೇಳಿಸ್ತಾ ಇದೀನಾ? ಹಾ ಕೇಳಿಸ್ತದೆ. ರೋಡ್ ವೈಂಡಿಂಗ್ ಮಾಡುತ್ತಲ್ಲ, ಅಂತದಲ್ಲೆಲ್ಲ ನಾವು ಜೊತೆಲೆ ಹೋರಾಡಿದ್ರು, ಅದನ್ನ ಯಾವುದೇ ಕಾರಣಕ್ಕೂ ಅನೇಕ ಕಡೆ ನಾವು ನಿಲ್ಸೋಕಾಗ್ಲಿಲ್ಲ ಸರ್ಕಾರದಿಂದ. ಎಷ್ಟೋ ಕಡೆ ಆದಷ್ಟು ನಾವು ಜನಗಳಿಂದ ಆಗಿರೋ ಅನಾಹುತ ನಿಲ್ಲಿಸ್ಬಿಟ್ವಿ. ಈ ಸರ್ಕಾರದಿಂದ ಆಗ್ತಾ ಇರೋ ಅನಾಹುತನ ನಾವು ನಿಲ್ಸೋಕಾಗ್ಲಿಲ್ಲ. ಅದ್ರಲ್ಲಿ ನಾವು ಇವತ್ತಿಗೂ ವೃಕ್ಷರಕ್ಷಾ ಜೀವಂತ ಇದೆ ಅಂದ್ರೆ ಅದಕ್ಕೆ ದಾವಣಗೆರೆ ಮುಖ್ಯ ಕಾರಣ ಆಗತ್ತೆ. ದಾವಣಗೆರೆ ಹುಡುಗರಾದ ಅವರು ಸಂತೋಷ್ ಬಿಳಿಚೋಡು, ಕುಬೇರ ಮತ್ತೆ ನಮ್ಮ ಭಗತ್ ಹಿಂಗೆ ಇವರೆಲ್ಲ ತುಂಬಾ ಹುಡುಗರಿದ್ದಾರೆ. ಅವರೆಲ್ಲ ಎದೆಗೊಂದಲಿಲ್ಲ, ಎಷ್ಟೇ ಏನೇ ಆಗ್ಲಿ ನಾವು ವೃಕ್ಷನ ರಕ್ಷಿಸೇ ತೀರ್ತೀವಿ ಅಂತ ಅಂದ್ರೆ ಇವೆಲ್ಲ ನಂಗೆ ಖುಷಿ ಆಯ್ತು. ಇನ್ನೊಂದು ದಾವಣಗೆರೆಯಲ್ಲಿ ರಾಜಕಾರಣದಿಂದ ತತ್ತರಿಸ್ತು, ಯಾಕೆಂದ್ರೆ ಜನ ತುಂಬಾ ಮುಗ್ಧರು. ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ನೈಸ್ ಆಗಿ ಪ್ರೀತಿಯಿಂದ ಮಾತಾಡಿ ಓಟ್ ಹಾಕ್ರಪ್ಪ ಹಣೆ ಅದು ಇದು ಅಂತ ಹೇಳಿ ಕಟ್ಟಾಕ್ಬಿಟ್ಟು ಹಾಕಿದ್ರೆ ಹಾಕ್ಬಿಡ್ತಾರೆ ಪಾಪ. ಹೌದು, ಆದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ 5 ವರ್ಷ ನಮ್ಗೇನು ಡೆವಲಪ್ಮೆಂಟ್ ಏನು ಕಾಣ್ಲಿಲ್ವಲ್ಲ ಅನ್ನೋ. ಯಾರ್ ಮೋಸ ವಂಚನೆಗಳನ್ನು ತಡ್ಕೊಳ್ಳೋ ಜನ ನೀವೆಲ್ಲ ಅಲ್ಲ. ಯಾಕಂದ್ರೆ ಅವ್ರ ಹತ್ರ ಏನಂದ್ರೆ ಇವಾಗ ಸುಮಾರು ಜನ ಮೋಸ ಮಾಡ್ತಾರೆ, ಬಟ್ ಬಲಿ ಈಗ ಸಹ ಬಲಿ ಆಗ್ತಾನೆ ಇದಾರೆ. ಮತ್ತೆ ಜಾತಿ ಮತಗಳ ಧನಿಕ ಬಡವರ ಈ ಭೇದ ಭಾವ ಕೂಡ ಕಡಿಮೆ ಇದೆ ಅಲ್ಲಿ. ಅಲ್ಲಿ ಮೂಲ ಜನಗಳಲ್ಲಿ ಯಾರ ಮನೆಗೆ ಹೋದ್ರು ಮಜ್ಜಿಗೆ ಕೊಡ್ತಾರೆ, ನೀರ್ ಕೊಡ್ತಾರೆ, ಪ್ರೀತಿಯಿಂದ ನೋಡ್ಕೋತಾರೆ. ಇದೆಲ್ಲ ಇದೆ. ಸ್ವಲ್ಪ ಮೂಢನಂಬಿಕೆಗಳು ಅವು ಇವು ತೊಡೆದ್ಬಿಟ್ಟು ನೀವೆಲ್ಲ ಯುವಕರು ಜಾಗೃತ ಆಗ್ಬಿಟ್ರೆ ಮಾತ್ರ ದಾವಣಗೆರೆನ ನಿಜವಾಗ್ಲು ಸಿಂಗಾಪುರ್ ತರ ಮಾಡ್ಬೋದು. ಹೌದು ಅವ್ರತ್ರ, ನಾವು ಸುಮಾರು ದಿವಸಗಳಿಂದ ತುಂಬಾ ಎಫರ್ಟ್ ಹಾಕ್ತಾನೆ ಇದೀವಿ. ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ನಾನು 10 ಗಿಡ ಸಾಕಿದ್ದೀನಿ. ಇಲ್ಲ ಸಾಕು, ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾತಾಡಿದೆ, ಅಟ್ ಲೀಸ್ಟ್ ನೀನ್ ಫೋನ್ ಮಾಡಿದ್ದೆ. ಇದು ತುಂಬಾ ಹೊತ್ತು ಮಾತಾಡಿದ್ವಿ, ಮತ್ತೆ ಮಾತಾಡೋಣ, ನಿನಗೆ ಮಾತಾಡ್ಬೇಕು ಅನ್ನಿಸ್ತು ಮಾತಾಡಿದ್ವಿ. ಹಂಗಾದ್ರೆ ನನ್ನ ಮನ್ಸಲ್ಲಿ ಒಂದು ಕೃತಜ್ಞತಾ ಭಾವ ಇತ್ತು ದಾವಣಗೆರೆ ಬಗ್ಗೆ, ಅದನ್ನೆಲ್ಲ ಹೇಳ್ಕೊಳಂಗಾಯ್ತು ನಿನ್ನ ಮುಖಾಂತರ. ತುಂಬಾ ಇಲ್ಲ ಅವ್ರ ಹತ್ರ ಏನಂತ ಹೇಳಿದ್ರೆ ನಮ್ಗೆ ಗಿಡ ಮರಗಳು. ಇನ್ನೊಂದು ಕತೆ ಗೊತ್ತಾ, ನಾಗರಹೊಳೆ ಅಂತ ಒಂದು ಪಿಕ್ಚರ್ ಇತ್ತು ಗೊತ್ತಾ, ನಾಗರಹೊಳೆ ವಿಷ್ಣುವರ್ಧನ್ ಕೇಳಿದ್ಯಾ? ಹ್ಮ್, ನೋಡಿಲ್ಲ ಅಲ್ಲ ನೀನ? ಐ ಥಿಂಕ್ ನೋಡಿಲ್ಲ ಅನ್ಸುತ್ತೆ. ಏಯ್, ಕರ್ನಾಟಕದ ಅತ್ಯಂತ ಶ್ರೇಷ್ಠ ಚಿತ್ರಗಳಲ್ಲಿ ಒಂದು ಅದು. ಹೌದು, ಅಭಯಾರಣ್ಯದ್ದು. ಆ ನಾಗರಹೊಳೆ ಪಿಕ್ಚರ್ ಅಲ್ಲಿ ನಿಮ್ಮ ದಾವಣಗೆರೆ ಹುಡುಗನೇ ಆ ಪಿಲ್ಟು. ಅವ್ರ ಪಿಲ್ಟು ಅಂತ ಒಂದು ಹುಡುಗ ಇದ್ದ ಅದ್ರಲ್ಲಿ. ಅವನು ದಾವಣಗೆರೆ ಹುಡುಗ, ಇವಾಗೆಲ್ಲ ದೊಡ್ಡವನಾಗ್ಬಿಟ್ಟಿರ್ತಾನೆ, ಎಲ್ಲಿದಾನ ಗೊತ್ತಿಲ್ಲ. ನೀವೆಲ್ಲ ಚಿಕ್ಕವರು ಅದ್ರಿಂದ ನಿಮ್ಗೆಲ್ಲ ಮರ್ತೋಗಿದೆ ಅಂದ್ರೆ ನಿಮ್ಗೆ ಹುಟ್ಟೇ ಇಲ್ಲ. ಚಿತ್ರ ಹುಟ್ಟೇ ಇರ್ಲಿಲ್ಲ ಆಕ್ಚುಲಿ. ಅದು ದಾವಣಗೆರೆ ಒಂದು ರೀತಿಯ ಸಾಂಸ್ಕೃತಿಕ ನಗರ, ಆಕ್ಟಿಂಗ್ ಎಲ್ಲಾದ್ರಲ್ಲೂ ಇತ್ತು. ಹುಡುಗರು ಚಾಕಚಕ್ಯತೆ, ಚುರುಕು, ಇಂಜಿನಿಯರಿಂಗ್ ಕಾಲೇಜು ಆ ಕಾಲದಲ್ಲೇ, ಇವೆಲ್ಲ ವೆರಿ ಇಂಟ್ರೆಸ್ಟಿಂಗ್ ದಾವಣಗೆರೆ. ಹೌದು ಅವ್ರ ಹತ್ರ. ತುಂಬಾ ಸಂತೋಷ ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಇಡ್ಲ ಅವ್ರತ್ರ, ಇನ್ನು ಮಾತಾಡ್ಬೇಕು ಅಂತ ಇದೆ. ಹೋಗ ಸುಮ್ನೆ ಸತಾಯಿಸ್ಬಿಡ, ತುಂಬಾ ಹೊಡೆದ್ರೂ ಪರವಾಗಿಲ್ಲ. ನೋಡೋದು ನೋಡೋ, ಇದು ನನಗೆ ಇಷ್ಟ ಆಗಲ್ಲ ನೋಡು, ನಾನು ಇನ್ನು ಬೈಯೋಕ್ ಶುರು ಮಾಡ್ಬಿಡ್ತೀನಿ. ಏನ್ ತೊಂದ್ರೆ ಇಲ್ಲ, ನಮ್ಗೆ ಬೇಜಾರಿಲ್ಲ. ಇಡಲೇ ಬೈದ್ರಲ್ಲ, ನಿಜವಾಗ್ ಹೇಳ್ಬೇಕಂದ್ರೆ ನಮ್ದು ಏನಂದ್ರೆ ಗಾಂಧಿ ತತ್ವ. ಒಂದು ಕೆನ್ನೆ ಓಡಿಸ್ಕೊಂಡ್ರೆ ಇನ್ನೊಂದ್ ಕೆನ್ನೆಗೆ. ನಾವೆಲ್ಲ ಬ್ರಿಟಿಷ್ ಏನೋ ಕತ್ತೆ. ಇಡು ಫೋನ್, ನೀನ್ ಗಾಂಧಿ, ನಾನು ಬ್ರಿಟಿಷ್, ಯಾವ ಲೆವೆಲ್ ಆಗಿ ಮಾತಾಡ್ತೀಯ ನೀನು? ಇಲ್ಲ ಇಲ್ಲ, ನಾವು ಯಾವತ್ತೂ ಹಂಗೇನೆ, ನಾವು ಒಳ್ಳೇದಕ್ಕೆ ಬಂದ್ರೆ ಯಾವತ್ತು ತಲೆ ಬಾಕ್ತೀವಿ ನಾವು. ನೋಡ ನೀನು ನೀನು ನಾವು ಒಂದ್ ಕೆನ್ನೆ ಕೊಟ್ರೆ ಇನ್ನೊಂದ್ ಕೆನ್ನೆ ಓಡಿಸ್ಕೋತೀನಿ ಅಂತ ಡೈಲಾಗ್ ಹೇಳಿ ಸಿಕ್ಕಾಕೊಬೇಡ. ನನ್ನ ಹತ್ರ ಸಿಕ್ಕಾಕೊಂಡ್ರೆ ಎರಡು ಕೆನ್ನೆ ಬಾತು ಹೋಗ್ಬಿಟ್ಟು ಮತ್ತೆ ನೀನು ಹೊಡಿಯೋಕ್ ಶುರು ಮಾಡ್ಬಿಡ್ತೀಯ. ಹಂಗೇನಿಲ್ಲ ಅವ್ರ ಹತ್ರ. ಮತ್ತೆ ನೀವು ತುಂಬಾ ಪ್ರೀತಿಯ ಜನ ನನಗೆಲ್ಲ, ಮಕ್ಕಳನ್ನ ಸಾಕೋದ್ರಲ್ಲಾಗ್ಲಿ ತುಂಬಾ ಖುಷಿ ಆಗುತ್ತ. ಅವ್ರತ್ರ ನೀವು ದಾವಣಗೆರೆ ಬಂದಾಗ ಜೇನು ಸವಿದಿದ್ದು ಅದೆಲ್ಲ ನೋಡಿದೆ. ಏನು ಜೇನು? ಜೇನು ಜೇನು ತೆಗೆದಿದ್ದು, ಮತ್ತೆ ಇದು ನಾವು ಅದ್ಯಾವ್ದು ದೋಸೆ ತಿಂದಿದ್ದು ದಾವಣಗೆರೆ. ನಾವು ಒಂದು ಜೀವನದಲ್ಲಿ ಅವ್ರ ಹತ್ರ ಒಂದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಏನಂದ್ರೆ ದೋಸೆ ಬಗ್ಗೆ ಒಂದು ಹಾಡು ಬರೆದಿದ್ದಾನೆ, ಹಾಡು ಬರೆದಾಗ ನನಗೆ ಅದು ಜ್ಞಾಪಕ ಬರ್ಲಿಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹಾಡು ಮಾಡಿಲ್ಲ ಅದ್ರಲ್ಲಿ.
ತುಂಬಾ ಜನ ಬೈದ್ರು, ನಮ್ಮೂರ್ ದೋಸೆ ಬರ್ದಿಲ್ಲ, ನಮ್ಮೂರ್ ದೋಸೆ ಬರ್ದಿಲ್ಲ ಅಂತ. ಏನ ಹೆಂಗಪ್ಪ ಅದೇನೋ ಅದು ದಾವಣಗೆರೆ ಬೆಣ್ಣೆ ದೋಸೆ ಅಂತದ್ದೇನು ಗ್ರೇಟು ಅಂತ ಅನ್ಕೊಂಡಿದ್ದೆ. ಒಂದ್ಸಲ ಹೋಗಿ ಟೇಸ್ಟ್ ಮಾಡಿದ್ವಿ. ಆಯ್ತು ಇಲ್ಲ ಅವ್ರ ಹತ್ರ ಮೂರ್ಖನ ಮಾತುಗಳು ಬುಕ್ ತರಿಸಿ ನಾನು ಸ್ವತಃ. ನೀನ್ ನೋಡೋ, ನೀನ್ ಹೇಳ್ತಾ ಇದೀಯಾ, ನೀನು ಹೊಗಳೋದೆಲ್ಲ ಬಿಟ್ಬಿಡು, ನನಗೆ ಟೈಮ್ ಇಲ್ಲ, ಇವಾಗ 9:10 ಆಯ್ತು, ಒದ್ದಾಕ್ಬಿಡ್ತೀನಿ ನಿನ್ಗೆ. ಇಲ್ಲ ಇಲ್ಲ ಅವ್ರ ಹತ್ರ ಮಾತಾಡ್ಬೇಕು. ಅದೇ ಕತ್ತೆ ಏನಿದೆಯಾ ಮಾತಾಡಕ್ಕೆ? ಏನಿಲ್ಲ ಅದ್ರ, ನಿಮ್ಗೆ ನಿಜ ಹೇಳ್ಬೇಕಂದ್ರೆ ನಾನು ಕೆಲವೊಂದು ವಿಚಾರಗಳಲ್ಲಿ ಏನಂದ್ರೆ ಈಗ ನಾನು ಬೋರ್ವೆಲ್ ಪಾಯಿಂಟ್ ಮಾಡೋದು ಒಂದು ಕಲ್ತಿದ್ದೀನಿ. ಕಲಿ ಕಲಿ, ಆದ್ರೆ ನೋಡ ಒಂದೇ ಹೇಳ್ಕೊಡ್ತೀನಿ. ಏನ್ ಮಾಡುದು ನಿನ್ಗೆ ಬೋರ್ವೆಲ್? ನಾನೇ ಸ್ವತಃ ಕಲ್ತಿರೋ ವಿದ್ಯೆ ಅದು, ನಾನು ಯಾರು ಟ್ರೈನಿಂಗ್ ಹೋಗಿಲ್ಲ. ಇಲ್ಲ, ಪವಿತ್ರವಾದ ಕೆಲಸ ಮಾಡಿ, ಆದ್ರೆ ನಾವು ಗಿಡ ನನಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಪವಿತ್ರ ಅನ್ನೋದಕ್ಕಿಂತ ನಾವು ಮಾಡ್ತಾರ ಅಪವಿತ್ರ ಅಂತ ನನ್ನ ಮನೆ ಭಾವನೆ. ಏನಿಲ್ಲ ಏನಿಲ್ಲ, ಇನ್ಮೇಲೆ ನಾವು ಗಿಡಗಳನ್ನ ಸರಿಯಾಗಿ ಕಾಪಾಡ್ಬಿಟ್ರೆ ನಿಮ್ಮ ಅಂತರ್ಜಲ ಎಲ್ಲ ಮೇಲಕ್ ಬಂದ್ಬಿಡುತ್ತೆ, ಏನು ಭಯ ಬಂದ್ಬಿಡಿ. ಆದಷ್ಟು ಎಲ್ಲಾ ಗಿಡಗಳನ್ನ ಕೊಲ್ಲೆ ಮಾಡೋದು ನಿಲ್ಲಿಸಿ ಸಾಕು. ಇಲ್ಲ, ನಾವು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತೇವೆ ಹೊರತ. ಆಯ್ತು, ಇಡ್ಲ ಇಡಲೆ, 12 ಆಯ್ತು, ಒದ್ದಾಕ್ಬಿಡ್ತೀನಿ ನಿನಗೆ ಕತ್ತೆ. ಎಲ್ಲ ಅವ್ರ ಹತ್ರ ಮಾತಾಡ್ಬೇಕು ಅಂತ ಬಹಳ ತುಂಬಾ ನಡೀತಾ ಇಲ್ವಾ? ನೋಡ, ನಾನು ಕಟ್ ಮಾಡಿದ್ರೆ ನಿಂಗೆ ಮರ್ಯಾದೆ ಇರೋದಿಲ್ಲ. ಇಲ್ಲ, ಏನ್ ತೊಂದ್ರೆ ಇಲ್ಲ, ನೀವೇ ಕಟ್ ಮಾಡಿ, ನಾ ಕಟ್ ಮಾಡಲ್ಲ. ಅರೇ ಏಯ್ ನೋಡ, ನನ್ ಜುಟ್ಟು ಹಿಡ್ಕೊಂಡು ಹೊಡಿತೀನಿ ನಿಂಗೆ. ಹೊಡಿಯಲ್ಲ, ಏನ್ ತೊಂದ್ರೆ ಇಲ್ಲ, ನೋಡ ಕಟ್ ಮಾಡ್ತೀನಪ್ಪ ನಾನು. ನನ್ ಕೈ ನನಗೂ ಜುಟ್ಟಿದೆ, ನಾನು ವಿಶ್ವಕರ್ಮ. ಹಲೋ, ಜಾತಿ ಮತಗಳೆಲ್ಲ ಮಾತಾಡ್ಬಿಡ ನನ್ನ ಹತ್ರ. ಇಲ್ಲ, ನಾನು ಹೇಳ್ತಾರ ಅದಕ್ಕೆ ನನಗೂ ಜುಟ್ಟು ಅಂದ್ರಲ್ಲ, ಅದಕ್ಕೆ ನೆನಪಾಯ್ತು ನಂಗೆ. ವಿಶ್ವಕ್ಕಾಗಿ ದುಡಿಯುವವನು ವಿಶ್ವಕರ್ಮ, ಅದು ಜಾತಿ ಅಲ್ಲ, ಅದು ವಿಶ್ವಕ್ಕಾಗಿ ದುಡಿಯುವವರೆಲ್ಲ ವಿಶ್ವಕರ್ಮರೇ. ನಿಮ್ ರಕ್ತದಲ್ಲಿ ಸ್ಪೆಷಲ್ ಅಂತೂ ಇದೆ ನಿಮ್ಮ ಆದ್ರೂ ನಾನು ಕೆಲಸ ಮಾಡ್ತಾರ ಹೋಗ್ತೀನಿ ಬೇರೆ. ಅದೇನೇ ಆಗಿರ್ಲಿ, ನಿಮ್ಮಲ್ಲಿ ಹುಟ್ಟು ಕಲಾವಿದರಾಗಿಲ್ಲ, ಹುಟ್ಟು ಕಲಾವಿದ. ಅಂದ್ರೆ ನಾವು ವಿಶ್ವಕ್ಕೋಸ್ಕರ ದುಡಿಬೇಕು ಅಷ್ಟೇ. ಹೌದು, ಓಕೆ, ಇಡ್ತೀನಿ ಕಣ.